ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಚೀನಾದ ನಕಲಿ ಕಥೆನ ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ. ಮೊನ್ನೆಯಷ್ಟೇ ಚೀನಾ ಕದ್ದು ತಯಾರಿಸಿರೋ ಯುದ್ಧ ವಿಮಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈಗ ಅಂಥದ್ದೇ ಮತ್ತೊಂದು ಮಾಹಿತಿ ಚೀನಾದಿಂದ ಹೊರಬಿದ್ದಿದೆ. ಈ ಬಾರಿ ಅದು ಯುದ್ಧ ವಿಮಾನಗಳ ವಿಚಾರ ಅಲ್ಲ, ಬದಲಾಗಿ ರಸ್ತೆ ಮೇಲೆ ಸಂಚರಿಸುವ ಯುದ್ಧ ವಾಹನಗಳ ವಿಚಾರ. ಕಳವು ಅನ್ನೋದು ಚೀನಿಯರಿಗೆ ರಕ್ತದಲ್ಲಿ ಬಂದ ಹಾಗಿದೆ. ಕಂಡದ್ದನ್ನೆಲ್ಲ ಕಂಡವರಿಂದ ಕದ್ದು ತಮ್ಮ ಬ್ರ್ಯಾಂಡ್ ಹಾಕಿಕೊಳ್ಳೋ ಚೀನಿಯರು ಈಗ ಯುದ್ಧ ವಾಹನಗಳ ಡಿಸೈನ್ಗಳನ್ನು ಕದ್ದು ತಾವೇ ತಯಾರು ಮಾಡೋದಕ್ಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಕಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿರೋದು ಅಲ್ಲಿನ ಡಾಂಗ್ಫೆಂಗ್ ನಿರ್ಮಿತ ಯುದ್ಧ ವಾಹನಗಳು. ಅವುಗಳನ್ನು ಸಿಂಪಲ್ ಆಗಿ ಹಮ್ ವಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಹಂವಿ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ನಮ್ಮ ಕಣ್ಣು ಮುಂದೆ ಬರೋದು ಅಮೆರಿಕ ಸೈನ್ಯದಲ್ಲಿರೋ ಹಮ್ಮರುಗಳು. ಅವುಗಳನ್ನೇ ಹಂವಿ ಹೆಸರಲ್ಲಿ ಸೈನ್ಯದ ಉಪಯೋಗಕ್ಕೆ ಬಳಸಲಾಗುತ್ತೆ. ಹಮ್ಮರ್ ಅನ್ನೋ ಹೆಸರಲ್ಲಿ ಸಿವಿಲಿಯನ್ SUVಗಳನ್ನಾಗಿ ಮಾರಾಟ ಮಾಡಲಾಗ್ತಾ ಇದೆ. MM ಜನರಲ್ ಕಂಪನಿ ನಿರ್ಮಿಸುತ್ತಿರೋ ಈ ಹಮ್ಮರ್ ಯುದ್ಧ ವಾಹನ ಹಾಗೂ SUVಗಳಿಗೆ ವಿಶ್ವದಾದ್ಯಂತ ಭಾರಿ ಬೇಡಿಕೆ ಇದ್ದು ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಕಾರ್ಯನಿರ್ವಹಿಸುವ ಶಕ್ತಿಯನ್ನು ಈ ವಾಹನಗಳು ಹೊಂದಿವೆ. ಸೊ ಇಂಥ ವಾಹನಗಳನ್ನು ನೋಡಿದ ಚೀನಾ ಸೇನೆ ನಮಗೂ ಇಂಥದ್ದೇ ವಾಹನಗಳು ಬೇಕು ಅಂತ ಕೇಳ್ತು. ಅದಕ್ಕೇನು ಮಾಡಿಕೊಟ್ಟು ಬಿಡೋಣ ಅಂತ ಹೇಳಿದ ಅಲ್ಲಿನ ವಾಹನ ತಯಾರಿಕಾ ಕಂಪನಿ ಡಾಂಗ್ಫೆಂಗ್. ಥೇಟ್ ಹಮ್ಮರ್ಗಳನ್ನು ಹೋಲುವ ವಾಹನಗಳನ್ನು ನಿರ್ಮಾಣ ಮಾಡಿ ಕೊಟ್ಟೇ ಬಿಡ್ತು. ಈ ವಾಹನಗಳು ಅಮೆರಿಕಾದ ವಾಹನಗಳಿಗೆ ಕೂಡ ಸೆಡ್ ಹೊಡೆಯುತ್ತವೆ ಅನ್ನೋ ರೀತಿ ಬಡಾಯ ಕೊಚ್ಚಿಕೊಂಡಿತ್ತು ಚೀನಾ. ಅಷ್ಟೇ ಅಲ್ಲ, ಡೆಂಗ್ಫೆಂಗ್ ನಿರ್ಮಿಸಿದ್ದ ಹಂವಿಗಳು 4x4 ಹಾಗೂ 6x6 ವೇರಿಯಂಟ್ಗಳನ್ನು ಹೊಂದಿವೆ. ಈ ವಾಹನಗಳು ಗಂಟೆಗೆ ಸುಮಾರು 130 ಕಿಲೋಮೀಟರ್ ವೇಗವನ್ನು ಮುಟ್ಟಬಲ್ಲದ್ದಾಗಿದ್ದು ಈ ವಾಹನಗಳು ಬುಲೆಟ್ ಪ್ರೂಫ್ ಆಗಿವೆ, ಹೈ ಗ್ರೌಂಡ್ ಕ್ಲಿಯರೆನ್ಸನ್ನು ಹೊಂದಿವೆ. ಹಾಗೆಯೇ ಈ ವಾಹನಗಳಲ್ಲಿ ಒಂದಷ್ಟು ಆಯುಧಗಳನ್ನು ಕೂಡ ಮೌಂಟ್ ಮಾಡಲಾಗಿದೆ. ಇದು ಅಮೆರಿಕಾದ ಹಂವಿಗಳಿಗಿಂತ ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿರುವ ಸಶಸ್ತ್ರ ವಾಹನ ಅಂತೆಲ್ಲ ಹೇಳಿಕೊಳ್ತು ಡೆಂಗ್ಫೆಂಗ್. ಸ್ನೇಹಿತರೆ, ಚೀನಾದ ಈ ವಾಹನ ನಿಮಗೆ ಕೂಡ ಚಿರಪರಿಚಿತ. ಯಾಕೆ ಅಂದರೆ, ಕಳೆದ ಕೆಲವು ತಿಂಗಳುಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಾಹನದ ವಿಡಿಯೋ ಭಾರಿ ಸದ್ದು ಮಾಡಿತ್ತು. ಪಾಂಗ್ಯಾಂಗ್ ಸರೋವರದ ಬಳಿ ಚೀನಾ ಮತ್ತು ಭಾರತೀಯ ಸೈನಿಕರ ನಡುವೆ ಸಂಘರ್ಷ ನಡೆದಾಗ ಭಾರತೀಯ ಸೈನಿಕರು ಒಂದು ಮಿಲಿಟರಿ ವಾಹನದ ಮೇಲೆ ದಾಳಿ ಮಾಡ್ತಾರಲ್ಲ, ಅದೇ ವಾಹನವೇ ಈ ಹಂವಿ. ಈಗ ಈ ಹಂವಿನೇ ವಿವಾದದ ಕೇಂದ್ರ ಬಿಂದುವಾಗಿರೋದು. ಈ ಬಗ್ಗೆ ಚೀನಾದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ. ಈ ಹಂವಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದ ಕಾರಣದಿಂದಲೇ ನಮ್ಮ ಸೈನಿಕರು ಭಾರತದ ಗಡಿಯಲ್ಲಿ ಪ್ರಾಣ ಕಳ್ಕೋಬೇಕಾಯಿತು ಅಂತ ಚೀನಾದ ಜನ ಆರೋಪ ಮಾಡ್ತಿದ್ದಾರೆ. ಅಲ್ಲಿನ ವಿಚಾಟಲ್ಲಿ ಈ ಕುರಿತು ಸಾಕಷ್ಟು ಸಂದೇಶಗಳು ರವಾನೆಯಾಗಿವೆ. ಈ ಬಗ್ಗೆ ಡೆಂಗ್ಫೆಂಗ್ ಕಂಪನಿ ಚೀನಾದ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದು, ಪೊಲೀಸರು ಹಲವಾರು ಮಂದಿಯನ್ನು ಈ ಕಾರಣಕ್ಕಾಗಿ ಬಂಧಿಸಿದ್ದಾರೆ. ಅಲ್ಲಿ ಸೋಷಿಯಲ್ ಮೀಡಿಯಾಗಳ ಮೇಲೆ ಸರ್ಕಾರದ ನಿಗಾ ಇರೋದ್ರಿಂದ ಬಂಧಿತರಿಗೆ ಶಿಕ್ಷೆ ಕೂಡ ಆಗುತ್ತೆ, ಅದು ಬೇರೆ ವಿಷಯ. ಇನ್ನು ಈಗ ನಾವು ಆರ್ಮ್ಡ್ ವೆಹಿಕಲ್ಗಳ ವಿಷಯಕ್ಕೆ ಬರೋದಾದರೆ, ಸಾಮಾನ್ಯವಾಗಿ ಇಂಥ ವಾಹನಗಳನ್ನು ಉದ್ವಿಗ್ನ ಪರಿಸ್ಥಿತಿಯನ್ನು ಹೊಂದಿರುವ ಸ್ಥಳಗಳಲ್ಲಿ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ಹೆಚ್ಚು ಉಪಯೋಗಿಸಲಾಗುತ್ತೆ. ಸದ್ಯಕ್ಕೆ ಭಾರತದಲ್ಲಿ ಕೂಡ ಇಂಥ ಯುದ್ಧ ವಾಹನಗಳು ಹೆಚ್ಚು ಹೆಚ್ಚು ಬಳಕೆಯಾಗ್ತಾ ಇದ್ರೂ ಕೂಡ ಹಂವಿ ಅಥವಾ ಹಮ್ಮರ್ ಕಂಪನಿಯ ವಾಹನಗಳು ನಮ್ಮಲ್ಲಿಲ್ಲ. ಬದಲಾಗಿ ನಮ್ಮಲ್ಲಿರೋ ಮೈನ್ ಪ್ರೊಟೆಕ್ಟೆಡ್ ವೆಹಿಕಲ್ಗಳೇ ಸದ್ಯಕ್ಕೆ ನಮ್ಮ ಸೈನಿಕರಿಗೆ, ಪ್ಯಾರಾಮಿಲಿಟರಿ ಪಡೆಗಳಿಗೆ ಹಾಗೂ ರ್ಯಾಪಿಡ್ ಆಕ್ಷನ್ ಫೋರ್ಸ್ಗಳಿಗೆ ಬಳಕೆಯಾಗ್ತಾ ಇವೆ. ಹಾಗೆಯೇ ನಮ್ಮ ಮಹೀಂದ್ರಾ ಮತ್ತು ಟಾಟಾ ಸಂಸ್ಥೆಗಳು ಹಾಗೂ ಕಲ್ಯಾಣಿ ಸಂಸ್ಥೆ ಕೂಡ ಇಂಥ ವಾಹನಗಳನ್ನು ತಯಾರು ಮಾಡಿದ್ದು, ಅವುಗಳಿಗೆ ಇನ್ನೂ ಸೈನ್ಯ ಸೇರೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಬಾಬಾ ಕಲ್ಯಾಣಿ ಗ್ರೂಪ್ ತಯಾರು ಮಾಡಿರೋ ವಾಹನ ಹಮ್ಮರ್ ವಾಹನದಂತೆ ಕಾಣಿಸಿದರೂ ಕೂಡ ಅದನ್ನು ನಕಲು ಮಾಡಲಾಗಿಲ್ಲ, ಬದಲಾಗಿ ವಾಹನ ತಯಾರಿಕೆಗೆ ಒಪ್ಪಂದ ಆಗಿದೆ. ಇನ್ನು ಟಾಟಾ ಮತ್ತು ಮಹೇಂದ್ರ ವಾಹನಗಳು ವಿಭಿನ್ನವಾಗಿ ತಮ್ಮದೇ ಡಿಸೈನ್ಗಳನ್ನು ಬಳಸಿ ಇಂಥ ವಾಹನಗಳನ್ನು ತಯಾರು ಮಾಡಿವೆ. ಗೆಳೆಯರೆ, ಈ ಹಂವಿಗಳು ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಉಪಯೋಗಕ್ಕೆ ಬರುತ್ತವೆ. ದೊಡ್ಡ ದೊಡ್ಡ ವಾಹನಗಳು ಹೋಗದೇ ಇರೋ ಪ್ರದೇಶಗಳಿಗೆ ಸೈನಿಕರನ್ನು ತಲುಪಿಸೋದು ಈ ವಾಹನಗಳ ಕೆಲಸ. ಸದ್ಯಕ್ಕೆ ಭಾರತೀಯ ಸೈನ್ಯದಲ್ಲಿ ಜಿಪ್ಸಿ ಹಾಗೂ ಜೀಪ್ಗಳು ಈ ಕೆಲಸವನ್ನು ಮಾಡ್ತಾ ಇವೆ. ಆದರೆ ಚೀನಾ ಒಂದು ಹೆಜ್ಜೆ ಮುಂದೆ ಹೋಗಿ ಹಮ್ಮರ್ನಂಥ ವಾಹನವನ್ನು ನಕಲು ಮಾಡಿ ತಯಾರು ಮಾಡ್ತು. ಆದರೆ ಅದರ ಕಾರ್ಯಕ್ಷಮತೆ ಬಗ್ಗೆನೇ ಈಗ ಅನುಮಾನಗಳು ಶುರುವಾಗಿವೆ. ಚೀನಾದಲ್ಲಾಗ್ತಿರೋ ಚರ್ಚೆಯ ಸಂಪೂರ್ಣ ವಿವರಗಳು ಗೊತ್ತಾಗದೇ ಹೋದರೂ ಕೂಡ ಗಲ್ವಾನ್ನಲ್ಲಿ ಆದ ಸೈನಿಕರ ಹೊಡೆದಾಟದ ಸಂದರ್ಭದಲ್ಲಿ ಅಲ್ಲಿಂದ ಚೀನಾದ ಸೈನಿಕರನ್ನು ಸಾಗಿಸುವ ನಿಟ್ಟಲ್ಲಿ ಡೆಂಗ್ಫೆಂಗ್ನ ಹಂವಿಗಳು ವಿಫಲವಾಗಿವೆಯಂತೆ. ಹಿಮಾಲಯದ ಗುಡ್ಡಗಾಡು ಪ್ರದೇಶದಲ್ಲಿ ಈ ವಾಹನಗಳು ಸಂಚಾರ ಯೋಗ್ಯವಾಗಿಲ್ಲದೇ ಇರೋದು ಇದರಿಂದ ತಿಳಿದು ಬರುತ್ತೆ. ಸೊ ಚೀನಾ ಸೈನ್ಯ ಕೂಡ ಈಗಾಗಲೇ 300ಕ್ಕೂ ಹೆಚ್ಚು ಹಂವಿಗಳನ್ನು ಡೆಂಗ್ಫೆಂಗ್ಗೆ ಹಿಂತಿರುಗಿಸಿದ್ದು, ಅವುಗಳನ್ನು ಇನ್ನಷ್ಟು ಅಪ್ಗ್ರೇಡ್ ಮಾಡಿಕೊಡಿ ಅಂತ ಕೇಳಿದೆಯಂತೆ. ಆದರೆ ಇಲ್ಲಿ ಒಂದು ವಿಷಯ ನಾವು ಮರಿಬಾರದು. ಒರಿಜಿನಲ್ ಹಮ್ಮರ್ಗಳಿವೆಯಲ್ಲ, ಅವು ಎಂಥದ್ದೇ ಸಮಯ ಹಾಗೂ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಯನ್ನು ಹೊಂದಿವೆ. ಅಷ್ಟೇ ಅಲ್ಲದೆ ಅವು ಸಮೂಹ ನಾಶಕ ಶಸ್ತ್ರಾಸ್ತ್ರಗಳಿಂದ ಕೂಡ
ಸೈನಿಕರಿಗೆ ರಕ್ಷಣೆಯನ್ನು ಕೊಡುತ್ತವೆ. ಇದು ಒರಿಜಿನಲ್ ಹಂವಿಗಳ ತಾಕತ್ತು. ಆದರೆ ಡೂಪ್ಲಿಕೇಟು ಕೂಡ ಹಾಗೆ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ತಪ್ಪಾಗುತ್ತೆ. ಅಂದಹಾಗೆ ಹಂವಿ ಅಂದರೆ ಹೈ ಮೊಬಿಲಿಟಿ ಮಲ್ಟಿಪರ್ಪಸ್ ವೀಲ್ಡ್ ವೆಹಿಕಲ್ ಅಂತ. ಇದನ್ನು ಸೈನ್ಯದಲ್ಲಿ ಲೈಟ್ ಆರ್ಮ್ಡ್ ವೆಹಿಕಲ್ ಅಂತ ಗುರುತಿಸ್ತಾರೆ. ಈ ಹಂವಿಗಳನ್ನು ಅಮೆರಿಕಾ ಸೇನೆ 1983 ಬಳಸ್ತಾ ಇದೆ. ಅದಕ್ಕೂ ಮುನ್ನ ಫೋರ್ಡ್ ನಿರ್ಮಿತ M151 ಜೀಪ್ಗಳನ್ನು ಬಳಸಲಾಗ್ತಾ ಇತ್ತು. ಆನಂತರ ಹಂವಿಗಳು ಆ ಸ್ಥಾನವನ್ನು ಆಕ್ರಮಿಸಿದ್ವು. ಈಗಾಗಲೇ ಅಮೆರಿಕ ಹಂವಿಗಳನ್ನು ಕೂಡ ಬದಲಾಯಿಸುವುದಕ್ಕೆ ನಿರ್ಧರಿಸಿದ್ದು ಅವುಗಳ ಜಾಗವನ್ನು ಜಾಯಿಂಟ್ ಲೈಟ್ ಟ್ಯಾಕ್ಟಿಕಲ್ ವೆಹಿಕಲ್ ತುಂಬಲಿದೆಯಂತೆ. ಸೊ ಸ್ನೇಹಿತರೆ, ಭಾರತದಲ್ಲಿರೋ ಜೀಪ್, ಜಿಪ್ಸಿ, ಸ್ಕಾರ್ಪಿಯೋ, ಸಫಾರಿಗಳು ಇಂಥ ಅವಮಾನವನ್ನು ಯಾವತ್ತಿಗೂ ಎದುರಿಸಿಲ್ಲ. ಈ ವಾಹನಗಳನ್ನೆಲ್ಲ ನಾವು ಎಲ್ಲಿಂದಲೂ ಕದ್ದಿಲ್ಲ, ಬದಲಿಗೆ ನಮಗೆ ಬೇಕಾದ ಹಾಗೆ ನಿರ್ಮಿಸಿಕೊಂಡಿದ್ದೇವೆ. ಆದರೆ ಚೀನಾ ತನ್ನ ಸೈನ್ಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋ ನಿಟ್ಟಲ್ಲಿ ಮತ್ತೊಂದು ದೇಶದ ವಾಹನದ ಮಾದರಿಯನ್ನು ಕದಿಯೋದಕ್ಕೆ ಹೋಗಿ ಈಗ ಪೇಚಿಗೆ ಸಿಕ್ಕೊಂಡಿದೆ. ಮೊನ್ನೆಯಷ್ಟೇ ತನ್ನ J20 ಯುದ್ಧ ವಿಮಾನವನ್ನು 5ನೇ ತಲೆಮಾರಿನಿಂದ 4ನೇ ತಲೆಮಾರಿಗೆ ಇಳಿಸಿದ್ದ ಚೀನಾಗೆ ಈಗ ಹಂವಿಗಳ ವಿಚಾರ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಅವಮಾನವನ್ನು ತಂದಿಟ್ಟಿದೆ. ಇದರಿಂದ ಬೇರೆ ಏನೂ ಆಗದೇ ಇದ್ದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಯುಧ ಸರಬರಾಜು ದೇಶವಾಗಬೇಕು ಅನ್ನೋ ಚೀನಾದ ಹಂಬಲಕ್ಕೆ ಇಂಥ ಚೌರ್ಯಗಳು, ವೈಫಲ್ಯಗಳು ಹೊಡೆತವನ್ನು ಕೊಡುತ್ತವೆ. ಗೆಳೆಯರೆ, ಹಂವಿಲ್ ಹೋದ ಮಾನ ಅದೇನು ಕೊಟ್ಟರು ಬರೋದಿಲ್ಲ ಅನ್ನೋದು ಚೀನಾದ ಹೆಸರಲ್ಲಿ ಹುಟ್ಟುಕೊಂಡು ಹೊಸಾಗಾದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜಯ ಹಿಂದ್, ಜಯ ಕರ್ನಾಟಕ.